ಅಮೋಘ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರು ಜಿಲ್ಲೆಯಲ್ಲಿ ಭೀಕರ ಬರಗಾಲದಿಂದ ಗ್ರಾಮೀಣ ಭಾಗದ ಜನರು ಕಂಗಾಲಾಗಿದ್ದಾರೆ. ಇದನ್ನು ಅರಿತ ಜಿಲ್ಲಾ ಪಂಚಾಯತ್ ಸಿಇಒ ಜಿ ಪ್ರಭು ಅವರು ಬರಗಾಲವನ್ನು ಸಮರ್ಪಕವಾಗಿ ನಿಭಾಯಿಸುತ್ತಿದ್ದಾರೆ. ಎಲ್ಲೆಲ್ಲೂ ಬರ ಸಿಡಿಲು ಆವರಿಸಿಕೊಂಡಿದೆ. ತುಮಕೂರು ಜಿಲ್ಲೆ ಜನತೆ ಭೀಕರ ಬರಗಾಲದಿಂದ ನೊಂದು ಬೆಂದು ಹೋಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ತುಮಕೂರು ಜಿಲ್ಲಾ ಪಂಚಾಯತಿ ಸಿಇಒ ಜಿ ಪ್ರಭು ಅವರು ಭೀಕರ ಬರಗಾಲದಲ್ಲಿ ಜನರಿಗಾಗುವ ತೊಂದರೆಗಳನ್ನ ದೂರ ಮಾಡಲು ಪಣ ತೊಟ್ಟು ನಿಂತಿದ್ದಾರೆ ಹಾಗೂ ಭೀಕರ ಬರಗಾಲವನ್ನ ಸಮರ್ಪಕವಾಗಿ ನಿಭಾಯಿಸುತ್ತಾ ಹೋಗುತ್ತಿದ್ದಾರೆ. ಜಿಲ್ಲೆಯ 194 ಹಳ್ಳಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇತ್ತು. ಗೋವುಗಳಿಗೆ ಮೇವಿನ ಕೊರತೆ ಇತ್ತು. ಇದನ್ನೆಲ್ಲವೂ ಅಚ್ಚುಕಟ್ಟಾಗಿ ನಿಭಾಯಿಸಿ ಅಧಿಕಾರಿಗಳೊಂದಿಗೆ ದಿನನಿತ್ಯ ಸಭೆ ಮೇಲೆ ಸಭೆ ನಡೆಸಿ ಗ್ರಾಮೀಣ ಭಾಗದ ಜನರ ನಾಡಿ ಮಿಡಿತದಂತೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಜಿ ಪ್ರಭು. ಒಟ್ಟಾರೆ ಜಿಲ್ಲೆಯಲ್ಲಿ ಕಾಣಿಸಿಕೊಂಡಿರುವ ತೀವ್ರ ಬರಗಾಲವನ್ನ ಇನ್ನಷ್ಟು ಮತ್ತಷ್ಟು ಸಮರ್ಪಕವಾಗಿ ನಿಭಾಯಿಸಲಿ ಎಂಬುದೇ ಅಮೋಘ್ ಟಿವಿಯ ಆಶಯ. ನಿಮ್ಮೂರಲ್ಲೂ ಬರಗಾಲದಿಂದ ಸಮಸ್ಯೆಯಾಗಿದ್ದರೆ ಕೂಡಲೇ ಅಮೋಘ್ ಟಿವಿಗೆ ಮಾಹಿತಿ. ಗಜೇಂದ್ರ, ನ್ಯೂಸ್ ಡೆಸ್ಕ್ ಬ್ಯೂರೋ, ಅಮೋಘ್ ಟಿವಿ, ತುಮಕೂರು. ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಮನೆ ಕಂದಾಯ ಹಾಗೂ ಆಸ್ತಿ ತೆರಿಗೆ ಪಾವತಿಸಲು ನಾಗರಿಕರು ಮುಗಿಬಿದ್ದಿದ್ರು. ಲೋಕಸಭೆ ಚುನಾವಣೆ ಜೊತೆಗೆ ಏಪ್ರಿಲ್ ತಿಂಗಳಲ್ಲಿ ಸಾಲು ಸಾಲು ಸರ್ಕಾರಿ ರಜೆಗಳು ಬಂದ ಕಾರಣ ಕಂದಾಯ ಪಾವತಿಸಲು ಸಾಧ್ಯವಾಗದೆ ನಾಗರಿಕರು ಪರದಾಡುವಂತಾಗಿತ್ತು. ಏಪ್ರಿಲ್ 1-30 5% ರಿಯಾಯಿತಿಯಲ್ಲಿ ಆಸ್ತಿ ತೆರಿಗೆ ಹಾಗೂ ಮನೆ ಕಂದಾಯ ಪಾವತಿಸಲು ಅವಕಾಶ ನೀಡಲಾಗಿತ್ತು. ಏಪ್ರಿಲ್ 30 ನಾಳೆ ಕೊನೆಯ ದಿನಾಂಕವಾಗಿದ್ದರಿಂದ ಆಸ್ತಿ ತೆರಿಗೆ ಪಾವತಿಸಲು ಮುಗಿಬೀಳ್ತಿದ್ರು. ಮನೆ ಕಂದಾಯ ಆಸ್ತಿ ತೆರಿಗೆ ಕಟ್ಟಿಸಿಕೊಳ್ಳುವ 5-6 ಕೌಂಟರ್ಗಳಲ್ಲಿ ನಾಗರಿಕರು ಸರದಿಯಲ್ಲಿ ನಿಂತು ತೆರಿಗೆ ಪಾವತಿಸುತ್ತಿದ್ದು ಸಾಮಾನ್ಯ ದೃಶ್ಯವಾಗಿತ್ತು. ಲೋಕಸಭಾ ಚುನಾವಣೆ ಹಾಗೂ ಸಾಲು ಸಾಲು ರಜೆ ಇದ್ದುದರಿಂದ ಆಸ್ತಿ ತೆರಿಗೆ ಪಾವತಿಗೆ ನೀಡಲಾಗಿದ್ದ 5% ರಿಯಾಯಿತಿ ಅವಧಿಯನ್ನು ವಿಸ್ತರಿಸುವಂತೆ ಸಾರ್ವಜನಿಕರ ಒತ್ತಾಯದ ಮೇರೆಗೆ ಸರ್ಕಾರಕ್ಕೆ ಪತ್ರ ಬರೆಯುವುದಾಗಿ ಪಾಲಿಕೆ ಆಯುಕ್ತರಾದ ಅಶ್ವಿಜಾರ್ ಅವರು ತಿಳಿಸಿದರು. 5% ರಿಯಾಯಿತಿ ನೀಡುವ ಸರ್ಕಾರದಿಂದ ಆದೇಶ ಬಂದ ಕೂಡಲೇ ಮಾಹಿತಿಯನ್ನ ನೀಡಲಾಗುವುದು ಅಂತ ಆಯುಕ್ತರು ತಿಳಿಸಿದರು. ನಮಸ್ತೆ. ನಾಳೆ ಕೊನೆಯ ದಿನ ಅಂದರೆ ಏಪ್ರಿಲ್ 30 ನಾಗರಿಕರು ಬಂದು ಕಂದಾಯ ಕಟ್ಟಿದ್ರೆ 5% ರಿಬೇಟ್ ಸಿಗುತ್ತೆ. ಇದರ ಮೇಲೆ ಎಕ್ಸ್ಟೆನ್ಷನ್ ಬೇಕಂತ ಕೆಲವರು ಕೇಳ್ತಾ ಇದ್ದಾರೆ. ನಾವು ಸರ್ಕಾರಕ್ಕೆ ಒಂದು ಪತ್ರ ಬರೀತೀವಿ, ಯಾಕಂದರೆ ಎಲೆಕ್ಷನ್ಸ್ ಇರ್ಬೋದು ಅಥವಾ ಏನು ರಜೆಗಳು, ಈ ಏಪ್ರಿಲ್ ತಿಂಗಳಲ್ಲಿ ಹಲವಾರು ರಜೆಗಳು ಬಂದಿದ್ದಾವೆ. ಈ 2 ರೀಸನ್ಸಿಂದ ಜನರು ಪೇ ಮಾಡೋಕ್ಕೆ ಆಗಲಿಲ್ಲ ಇನ್ ಟೈಮ್ ಅಂತ ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಮನವಿ ಬರ್ತೀವಿ, ನಮಗೆ ಇನ್ಸ್ಟ್ರಕ್ಷನ್ಸ್ ಬಂದಿದ ತಕ್ಷಣ ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ. ಕ್ಯಾಮ್ರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಘ್ ಟಿವಿ, ತುಮಕೂರು. ತುಮಕೂರು ಸೇರಿದಂತೆ ಜಿಲ್ಲಾದ್ಯಂತ ಬಿಸಿಲಿನ ತಾಪ ದಿನೇ ದಿನೇ ಹೆಚ್ಚಾಗಿರುವುದರಿಂದ ನಾಗರಿಕರು ವಯೋವೃದ್ಧರು ಮನೆಗಳಿಂದ ಹೊರಬರಲು ಹೆದರುವಂತಾಗಿದೆ. ಸಾಮಾನ್ಯವಾಗಿ ಏಪ್ರಿಲ್ ಮೇ ತಿಂಗಳಲ್ಲಿ ಬಿಸಿಲಿನ ತಾಪ ಜಾಸ್ತಿ ಇರುವುದಾದರೂ ಕಳೆದ 16 ವರ್ಷಗಳ ನಂತರ ರಣಬಿಸಿಲು ಜಾಸ್ತಿ ಆಗಿದೆ. ಸಾಮಾನ್ಯವಾಗಿ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಮಳೆ ಬರ್ತದೆ ಎಂಬ ಲೆಕ್ಕಾಚಾರ ಇತ್ತು. ಆದರೆ ಈ ಲೆಕ್ಕಾಚಾರ ವ್ಯತ್ಯಾಸವಾಗಿದ್ದು ಮಳೆ ಬರುವ ಲಕ್ಷಣಗಳು ಆಗಾಗ್ಗೆ ಕಂಡು ಬಂದಿದ್ದಾದರೂ ಮಳೆ ಬರದೆ ಜನರು ಬಿಸಿಲಿನ ತಾಪಕ್ಕೆ ತತ್ತರಿಸಿ ಹೋಗಿದ್ದಾರೆ. ಸಾಮಾನ್ಯವಾಗಿ ಯಾವುದೇ ಚುನಾವಣೆ ಏಪ್ರಿಲ್ ತಿಂಗಳಲ್ಲೇ ನಡೆಸುವುದರಿಂದ ಚುನಾವಣೆಯಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳು ಗೆಲ್ಲುವ ಉತ್ಸಾಹದಲ್ಲಿ ಬಿಸಿಲಿನ ತಾಪವಿದ್ರೂ ಅದನ್ನು ಪರಿಗಣಿಸದೆ ಬೆವರು ಸುರಿಸುತ್ತಾ ಓಟು ಕೇಳುವ ದೃಶ್ಯ ಸಾಮಾನ್ಯವಾಗಿತ್ತು. ಏಪ್ರಿಲ್ 26 ಲೋಕಸಭೆ ಚುನಾವಣೆಯ ನಂತರ ಮತದಾರರು ಬಿಸಿಲಿನ ತಾಪಕ್ಕೆ ಹೆದರಿ ಮನೆಗಳಲ್ಲೇ ಬೀಡು ಬಿಟ್ಟಿದ್ದಾರೆ. ಒಟ್ಟಾರೆ ಈ ಬಿಸಿಲಿನ ತಾಪ ತಣಿಸಲು ಮಳೆ ಅವಶ್ಯಕತೆ ಇದೆ. ಜನರು ಮಳೆಗಾಗಿ ವರುಣನ ಮೊರೆ ಹೋಗಬೇಕಾದ ಅವಶ್ಯಕತೆ ಇದೆ. ಮಳೆ ಬರದೇ ಇದೇ ಪರಿಸ್ಥಿತಿ ಮುಂದುವರೆದರೂ ಕೂಡ ಜಾನುವಾರುಗಳಿಗೆ, ಪಕ್ಷಿಗಳಿಗೆ ಹಾಗೂ ಪ್ರಾಣಿ ಸಂಕುಲಗಳಿಗೆ ಕುಡಿಯಲು ನೀರು ಸಿಗದಂತಹ ಸ್ಥಿತಿ ನಿರ್ಮಾಣವಾಗಲಿದೆ. ಮಾರುತಿ ಪ್ರಸಾದ್, ಅಮೋಘ್ ಟಿವಿ, ತುಮಕೂರು. ತುಮಕೂರು ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದು ನಾಗರಿಕರು ನೀರನ್ನು ವ್ಯಯ ಮಾಡದೆ ಮಿತವಾಗಿ ಬಳಸಬೇಕು ಅಂತ ಮಹಾನಗರ ಪಾಲಿಕೆ ಆಯುಕ್ತೆ ಅಶ್ವಿಜಾರ್ ಅವರು ಮನವಿ ಮಾಡಿದ್ದಾರೆ. ಅಮೋಘ ಟಿವಿ ಜೊತೆ ಮಾತನಾಡಿದ ಆಯುಕ್ತರು, ಬೇಸಿಗೆ ಅವಧಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದರಿಂದ ನೀರಿನ ಸಮಸ್ಯೆ ಇಲ್ಲ ಅಂತ ತಿಳಿಸಿದ್ರು. ನಗರದ ನಾಗರಿಕರಿಗೆ ಹೇಮಾವತಿ ನೀರು, ಬೋರ್ವೆಲ್ಗಳ ನೆರವಿನಿಂದ ನೀರು ಸರಬರಾಜು ಮಾಡಲಾಗ್ತದೆ. ಮುಂಗಾರು ಮಳೆ ಸಕಾಲದಲ್ಲಿ ಬರದತ್ರೆ ಡಿಸಿ ರವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನ ನಡೆಸಿ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಲಾಗುವುದು ಅಂತ ತಿಳಿಸಿದ್ರು. ಇದೇ ವೇಳೆ 29 ವಾರ್ಡಿನ ಕೆಂಪೇಗೌಡ ಬಡಾವಣೆಯ ನಿವಾಸಿಗಳು ನೀರಿನ ಸಂಪರ್ಕವಿಲ್ಲದ ಕಾರಣ ನೀರು ವ್ಯವಸ್ಥೆ ಇಲ್ಲದೆ ತುಂಬಾ ತೊಂದರೆ ಆಗಿದೆ ಅಂತ ಆ ಬಡಾವಣೆ ನಾಗರಿಕರು ಆಯುಕ್ತರಿಗೆ ಮನವಿ ಪತ್ರ ಸಲ್ಲಿಸುವ ಮುಖೇನ ಒತ್ತಾಯಿಸಿದ್ರು. ನಮಸ್ಕಾರ. ಇನ್ನು ಇವಾಗ ನಾವು ಏಪ್ರಿಲ್ ಕೊನೆ ಇದ್ದೀವಿ,
ಬೇಸಿಗೆ ಇವಾಗಲೇ ಚುರುಕಾಗಿದೆ, ಆದರೆ ತುಮಕೂರಿನಲ್ಲಿ ನೀರಿನ ಸಮಸ್ಯೆ ಯಾವುದೂ ಇಲ್ಲ. ಆಗಸ್ಟ್ವರೆಗೂ ನಾವು ಎಲ್ಲನೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನಮ್ಮ ಹೇಮಾವತಿ ನೀರು ಮತ್ತು ಬೋರ್ ಎರಡು ಸೇರಿ ನಮ್ಮ ಹಲವಾರು ವಾರ್ಡ್ಗಳಲ್ಲಿ ನೀರು ಕೊಡ್ತಾ ಇದ್ದೀವಿ. ಕೆಲವೊಂದು ವಾರ್ಡ್ಗಳಲ್ಲಿ ಎರಡು ದಿನಕ್ಕೊಂದ್ಸರಿ, ಇನ್ನೊಂದು ವಾರ್ಡ್ಗಳಲ್ಲಿ ಮೂರು ದಿನಕ್ಕೊಂದ್ಸರಿ ನೀರು ಕೊಡ್ತಾ ಇದ್ದೀವಿ. ಈ ರೀತಿಯಾಗಿ ಎಲ್ಲ ವಾರ್ಡ್ಸ್ಗಳಲ್ಲೂ ಏನು ನೀರಿನ ಕೊರತೆ ಇಲ್ಲದೆ ನೋಡ್ಕೊಳ್ತಾ ಇದ್ದೀವಿ. ಆದರೂ ಸಹ ಮುಂದಿನ ದಿನದಲ್ಲಿ ಇಫ್ ಅಟ್ ಆಲ್ ಏನಾದರೂ ನಮಗೆ ಮುಂಗಾರು ಮಳೆ ಲೇಟ್ ಆದರೆ ಅದನ್ನು ನಾವು ವಿತ್ಸ್ಟ್ಯಾಂಡ್ ಮಾಡೋದಕ್ಕೆ ಎಲ್ಲ ಪ್ಲ್ಯಾನು ಮಾಡಿದ್ದೀವಿ. ಇವಾಗಲೇ ಎಲ್ಲ ಮೀಟಿಂಗು ನಡೆದಿದೆ, ಡ್ರಾಟ್ ಮೀಟಿಂಗ್ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ. ಆ್ಯಂಡ್ ನಮ್ಮ ಇಂಜಿನಿಯರ್ಸ್ ಎಲ್ರಿಗೂ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ನಮ್ಮ ಬೋರ್ವೆಲ್ಸ್ ಏನಿದ್ದಾವೆ ಎಲ್ಲನೂ ರಿಪೇರಿ ಮಾಡಿಸಿ, ಯಾವುದ್ಯಾವುದು ಡಿಫಂಕ್ಟ್ ಆಗಿದೆ ಎಲ್ಲ ಬೇಗ ರಿಪೇರಿ ಮಾಡಿಸಿ ಫಂಕ್ಷನ್ ಮಾಡಿಸೋದಕ್ಕೆ, ಮತ್ತು ಇರೋ ಬೋರ್ವೆಲ್ಸ್ ಬಗ್ಗೆ ಸ್ಟೇಟಸ್ ಎಲ್ಲ ಕೊಡೋದಕ್ಕೆ ಎಲ್ಲನೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಆ್ಯಂಡ್ ಜನರು ಸಹ ಸಹಕಾರ ಮಾಡಬೇಕು, ನೀರು ಜಾಸ್ತಿ ವೇಸ್ಟ್ ಮಾಡಬಾರ್ದು, ಏನು ತಮ್ಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿಕೊಂಡು ಟ್ಯಾಪ್ಸ್ ಎಲ್ಲ ಆಫ್ ಮಾಡಬೇಕು. ಆ್ಯಂಡ್ ನಾವು ಹಲವಾರು ಮನೆಗಳ ಮುಂದೆ ನೋಡ್ತಾ ಇರ್ತೀವಿ ನೀರೆಲ್ಲ ಬಿಟ್ಟು ಅಂಗಳ ಎಲ್ಲ ತೊಳೆಯೋದು ಎಲ್ಲ ಮಾಡ್ಕೊಳ್ಳಿ, ಬಟ್ ಸ್ಟಿಲ್ ಸ್ವಲ್ಪ ಜುಡಿಷಿಯಸ್ ಆಗಿ ನೀರನ್ನ ಬಳಕೆ ಮಾಡಿ ವ್ಯರ್ಥ ಮಾಡಬೇಡಿ. ಕ್ಯಾಮ್ರಾಮನ್ ಅಂಜನ್ ಜ್ಯೋತಿ, ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತಿಪಟೂರು ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 206 ಬೆಂಗಳೂರು ಶಿವಮೊಗ್ಗ ರಸ್ತೆ ಹೆದ್ದಾರಿಯ ಬಿದರೆಗುಡಿಯ ಬಳಿ ಬೈಕ್ ಸವಾರರು ಮುಂದೆ ಚಲಿಸುತ್ತಿದ್ದ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಇಬ್ಬರು ಸಾವನ್ನಪ್ಪಿದ್ದಾರೆ. ಮೃತರನ್ನ ಅಯ್ಯನಬಾವಿಯ ನಿವಾಸಿಗಳಾದ ಧನುಷ್ ಮುತ್ತುರಾಜ್ ಆಗಿದ್ದು, ಕೂಲಿ ಮಾಡಿ ಹಿಂತಿರುಗುವಾಗ ರಾತ್ರಿ 9 ಗಂಟೆಗೆ ಈ ಘಟನೆ ಸಂಭವಿಸಿದೆ. ವಿಷಯ ತಿಳಿದ ಹೊನ್ನವಳ್ಳಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ರಾಜೇಶ್ ಹಾಗೂ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಅಪಘಾತ ಮಾಡಿದ ವಾಹನ ಯಾವುದೆಂದು ತಿಳಿದು ಬಂದಿಲ್ಲ. ಘಟನೆ ಸಂಬಂಧ ಹೊನ್ನವಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶಿರಾನಗರ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಕೆಲವು ಪ್ರಮುಖ ರಸ್ತೆಗಳಲ್ಲಿ ವಾಹನ ದಟ್ಟಣೆ ಹಾಗೂ ಅಡ್ಡಾದಿಡ್ಡಿ ವಾಹನ ನಿಲುಗಡೆಯಿಂದಾಗಿ ಸಂಚಾರಕ್ಕೆ ಭಾರಿ ತೊಂದರೆ ಉಂಟಾಗಿದೆ. ನಗರದ ಖಾಸಗಿ ಮತ್ತು ರಾಜ್ಯ ಸಾರಿಗೆ ಇಲಾಖೆಯ ಬಸ್ ನಿಲ್ದಾಣದ ಮುಂದಿನ ರಸ್ತೆಗಳಲ್ಲಿ ದಿನೇ ದಿನೇ ಸಮಸ್ಯೆ ಬಿಗಡಾಯಿಸುತ್ತಿದ್ದು, ಎಲ್ಲೆಂದರಲ್ಲಿ ವಾಹನಗಳ ನಿಲುಗಡೆ, ಅದರ ಮಧ್ಯೆಯೇ ನುಸುಳುತ್ತಾ ವಾಹನ ಚಲಾಯಿಸುವ ಅನಿವಾರ್ಯತೆ, ಅವಸರದಲ್ಲಿ ಬರ್ರನೆ ಸಾಗುವ ವಾಹನಗಳು, ಇಕ್ಕಟ್ಟಾದ ರಸ್ತೆಯಲ್ಲೂ ಇಲ್ಲದ ನಿಯಂತ್ರಣ ಹೆಚ್ಚಾಗಿದೆ. ಪ್ರತಿನಿತ್ಯ ಟ್ರಾಫಿಕ್ ಜಾಮ್ ಆಗಿರುವ ಕಾರಣ ಶಾಲಾ ಸಮಯದಲ್ಲಿ ಮಕ್ಕಳು ಹಾಗೂ ಪ್ರಯಾಣಿಕರು ಟ್ರಾಫಿಕ್ನಿಂದ ಸಮಸ್ಯೆ ಅನುಭವಿಸುವಂತಾಗಿದೆ. ಶಿರಾ ತಾಲೂಕಿನ ದೊಡ್ಡಗುಳ ಗ್ರಾಮದ ಕೆರೆಯಲ್ಲಿ ಬಿಸಿಲ ಬೇಗೆಗೆ ನೀರು ಕಡಿಮೆಯಾಗಿ ಗುಂಡಿಗಳಲ್ಲಿ ನೀರಿವೆ. ಅಲ್ಪ ಸ್ವಲ್ಪ ನೀರಿನಲ್ಲಿ ಪ್ರಾಣ ಉಳಿಸಿಕೊಂಡಿದ್ದ ಮೀನುಗಳಿಗೆ ಬಿಸಿಲಿನ ಬೇಗೆ ತಟ್ಟಿ ಅವುಗಳು ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಕಳೆದ ವರ್ಷ ಮಳೆಯಾಗದ ಹಿನ್ನೆಲೆಯಲ್ಲಿ ಈ ವರ್ಷ ಜನವರಿಯಿಂದ ಬಿಸಿಲಿನ ತಾಪಮಾನ ಹೆಚ್ಚಾದ ಹಿನ್ನೆಲೆಯಲ್ಲಿ ಕೆರೆಯಲ್ಲಿನ ನೀರು ಬತ್ತಿದ ಪರಿಣಾಮ ಮೀನುಗಳು ಸಾವನ್ನಪ್ಪಿವೆ. ಈ ಬಾರಿ ಉಷ್ಣಾಂಶ 40.45 ಹೆಚ್ಚಾಗುತ್ತಿರುವುದರಿಂದ ಮುಂಗಾರಿನಿಂದ ಹಿಂಗಾರಿನವರೆಗೆ ಮಳೆ ಬೀಳಿದ ಪರಿಣಾಮ ತುಂಬಿದ್ದ ಕೆರೆಗಳು ಸಂಪೂರ್ಣವಾಗಿ ಖಾಲಿಯಾಗಿವೆ. ಇದೇ ದಿಕ್ಕಿನಲ್ಲಿ ಅಲ್ಪ ಸ್ವಲ್ಪ ನೀರಿನಲ್ಲಿ ಜೀವ ಉಳಿಸಿಕೊಂಡಿದ್ದ ಗ್ರಾಮದ ಕೆರೆಯಲ್ಲಿನ ಮೀನುಗಳು ಇತ್ತೀಚೆಗೆ ಬಿಸಿಲಿನ ತಾಪಮಾನ ಹೆಚ್ಚಾಗಿ ನೀರು ಸಂಪೂರ್ಣವಾಗಿ ಬತ್ತಿದ ಹಿನ್ನೆಲೆಯಲ್ಲಿ ಕೆರೆಯಲ್ಲಿದ್ದ ಮೀನುಗಳು ಸಾವನ್ನಪ್ಪಿವೆ. ಇನ್ನು ಕೆರೆಯಲ್ಲಿ 1 ವಾರದಿಂದ ಮೀನು ಸಾಯುತ್ತಿದ್ದರೂ ಯಾರು ಭೇಟಿ ನೀಡಿ ಪರಿಶೀಲಿಸುವ, ಸತ್ತ ಮೀನು ತೆರವುಗೊಳಿಸುವ ಕಾರ್ಯ ಮಾಡಿರಲಿಲ್ಲ. ಇದರಿಂದಾಗಿ ದುರ್ವಾಸನೆ ಉಂಟಾಗಿತ್ತು.
ಗ್ರಾಮಸ್ಥರು ದೂರಿನ ಹಿನ್ನೆಲೆಯಲ್ಲಿ ರತ್ನಸಂದ್ರ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಮೀನುಗಾರಿಕೆ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮೀನುಗಳನ್ನು ತೆರವುಗೊಳಿಸಲಾಯಿತು. ಶಿರಾ ತಾಲೂಕಿನ ಕಳಂಬಿಳ ಠಾಣೆ ವ್ಯಾಪ್ತಿಯಲ್ಲಿ ಕಾರೊಂದು ಡಿವೈಡರ್ ದಾಟಿ ಲಾರಿಗೆ ಡಿಕ್ಕಿ ಹೊಡೆದ ಘಟನೆ ಸಂಭವಿಸಿದೆ. ರಾಷ್ಟ್ರೀಯ ಹೆದ್ದಾರಿ 48ರ ತರೂರಾ ಗೇಟ್ ಬಳಿ ಬೆಂಗಳೂರಿನಿಂದ ಚಿತ್ರದುರ್ಗ ಕಡೆಗೆ ಸಾಗುತ್ತಿದ್ದ ಕಾರು ಚಾಲಕನ ನಿಯಂತ್ರಣ ತಪ್ಪಿ ಡಿವೈಡರ್ ದಾಟಿ ಚಿತ್ರದುರ್ಗ ಕಡೆಯಿಂದ ಬೆಂಗಳೂರು ಕಡೆಗೆ ಸಾಗುತ್ತಿದ್ದ ಲಾರಿಗೆ ಡಿಕ್ಕಿ ಹೊಡೆದದ್ದು. ಡಿಕ್ಕಿಯ ರಭಸಕ್ಕೆ ನೆಲಮಂಗಲ ಮೂಲದ 35 ವರ್ಷದ ಅರುಣ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ನರಹರಿ ಎಂಬುವರಿಗೆ ಗಂಭೀರವಾಗಿ ಗಾಯಗಳಾಗಿದೆ. ಇನ್ನು ಈ ಬಗ್ಗೆ ಕಳಂಬಿಳ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕ್ರಮವನ್ನು ಕೈಗೊಂಡಿದ್ದಾರೆ. ಭಾನುವಾರ ಸಂಜೆ ನಡೆದ ಲಚಾಣ್ಯ ಸಿದ್ದಲಿಂಗೇಶ್ವರ ಮಹಾರಥೋತ್ಸವದ ಸಂದರ್ಭದಲ್ಲಿ ರಥದ ಗಾಲಿ ಹರಿದು ಇಬ್ಬರು ಸ್ಥಳದಲ್ಲೇ ಮೃತಪಟ್ಟು ಇನ್ನೋರ್ವ ಗಂಭೀರ ಗಾಯಗೊಂಡಿರುವ ದುರಂತ ಘಟನೆ ನಡೆದಿದೆ. ಭಾನುವಾರ ಲಚ್ಚಾಣದ ಶ್ರೀ ಸಿದ್ದಲಿಂಗ ಮಹಾರಾಜರ ಜಾತ್ರೆಯ ಹಿನ್ನೆಲೆಯಲ್ಲಿ ಮಹಾರಥೋತ್ಸವಕ್ಕಾಗಿ ಸಾವಿರಾರು ಭಕ್ತರು ರಥೋತ್ಸವದಲ್ಲಿ ಭಾಗಿಯಾಗಿದ್ದರು. ಜಾತ್ರೆಯಲ್ಲಿ ರಥ ಸಾಗುವ ಸಂದರ್ಭದಲ್ಲಿ ಉಂಟಾದ ನುಕ್ಕುನುಗ್ಗಲಿನಲ್ಲಿ ರಥದ ಚಕ್ರಕ್ಕೆ ಸಿಲುಕಿ ಮೃತಪಟ್ಟ ಇಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ತೀವ್ರವಾಗಿ ಗಾಯಗೊಂಡ ಓರ್ವ ವ್ಯಕ್ತಿಯನ್ನ ವಿಜಯಪುರದ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ವಿಷಯ ತಿಳಿಯುತ್ತಲೇ ಇಂಡಿ ಪೊಲೀಸರು ಘಟನಾ ಸ್ಥಳಕ್ಕೆ ತೆರಳಿ ಬೀಡು ಬಿಟ್ಟಿದ್ದಾರೆ. ಇಂಡಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಖಾಸಗಿ ವಾಹಿನಿಯ ರಿಯಾಲಿಟಿ ಶೋ ದೃಶ್ಯವೊಂದರಲ್ಲಿ ಸ್ಪರ್ಧಿಯೊಬ್ಬರು ಮೆಕ್ಯಾನಿಕ್ ಮದುವೆಯಾದರೆ ಗ್ರೀಸ್ ತಿಂದುಕೊಂಡು ಬದುಕಲಾಗದು ಎಂದು ಹೇಳಿರುವ ಹೇಳಿಕೆ ವಿರುದ್ಧ ಚಿಕ್ಕನಾಯಕನಹಳ್ಳಿ ಫ್ರೆಂಡ್ಸ್ ದ್ವಿಚಕ್ರ ವಾಹನ ವರ್ಕ್ಶಾಪ್ ಮಾಲೀಕರು ಮತ್ತು ಸಂಘದ ಪದಾಧಿಕಾರಿಗಳು ದೂರು ನೀಡಿದ್ದಾರೆ. ಕನ್ನಡ ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರಿಯಾಲಿಟಿ ಶೋದ ಆಕ್ಷೇಪಾರ್ಹ ದೃಶ್ಯವೊಂದಕ್ಕೆ ಸಂಬಂಧಿಸಿದಂತೆ ತೀರ್ಪುಗಾರರಾದ ನಟ ರಮೇಶ್ ಅರವಿಂದ್, ನಟಿ ಪ್ರೇಮಾ, ನಿರೂಪಕಿ ಅನುಶ್ರೀ ಸೇರಿದಂತೆ ಹಲವರ ವಿರುದ್ಧ ಚಿಕ್ಕನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಮೆಕ್ಯಾನಿಕ್ ಸಂಘದ ಅಧ್ಯಕ್ಷ ನಿಸಾರ್ ಅಹಮದ್, ಈ ರಿಯಾಲಿಟಿ ಕಾರ್ಯಕ್ರಮದಲ್ಲಿ ಮೆಕ್ಯಾನಿಕ್ ಕೆಲಸ ಮಾಡುವ ರಾಜ್ಯದ ಎಲ್ಲಾ ಮೆಕ್ಯಾನಿಕ್ಗಳನ್ನ ನಿಂದಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲಾ ಕಲಾವಿದರು ಸಹ ಬಹಿರಂಗವಾಗಿ ಕ್ಷಮೆ ಕೇಳಬೇಕೆಂದು ಮಾಧ್ಯಮದ ಮೂಲಕ ಎಚ್ಚರಿಕೆ ನೀಡಿದರು. ಹಾಗಾಗಿ ಜೀ ಟಿವಿ ಕನ್ನಡ ಗಗನ ಅಂತ ಒಂದು ಹುಡುಗಿ ಮಹಾನಟಿ ಕಾರ್ಯಕ್ರಮದಲ್ಲಿ ಮೆಕ್ಯಾನಿಕ್ಗಳ ಬಗ್ಗೆ ತಪ್ಪು ಹೇಳಿಕೆ ಕೊಟ್ಟಿರೋದ್ರಿಂದ ನಾವು ಆಲ್ ಓವರ್ ಕರ್ನಾಟಕ ಎಲ್ಲಾ ಮೆಕ್ಯಾನಿಕ್ಗಳು ಸೇರಿ ಆ ಮೆಕ್ಯಾನಿಕ್ ಬಗ್ಗೆ ಮಾತಾಡಿರೋದಕ್ಕೆ ನಾವು ಖಂಡಿಸ್ತಾ ಇದ್ದೀವಿ. ಈಗಲೇ ಶೀಘ್ರದಲ್ಲಿ ಆ ಮಹಾನಟಿ ಕಾರ್ಯಕ್ರಮದಲ್ಲಿ ಗಗನ ಅನ್ನೋ ಒಂದು ಮಗಳು ಆ ತಪ್ಪು ಹೇಳಿಕೆ ಕೊಟ್ಟಿರೋದ್ರಿಂದ ಕ್ಷಮೆ ಕೇಳಬೇಕಾಗಿ ನಾವು ವಿನಂತಿಸ್ಕೊಂತಿದ್ದೀವಿ. ಏಕೆಂದ್ರೆ ನಮಗೂ ಕೂಡ ನಮ್ಗೆ ಹೆಣ್ಮಕ್ಳಿದ್ದಾರೆ, ಆ ಮಗಳು ಕೂಡ ನಮ್ಗೆ ಮಗಳಿದ್ದಂಗೆ. ಇವತ್ತೇ ನೆಕ್ಸ್ಟ್ ಪ್ರೋಗ್ರಾಮ್ ಎಪಿಸೋಡ್ ಅಲ್ಲಿ ಸಾರಿ ಕೇಳಬೇಕು ಅಂತ ನಾವು ಕೇಳ್ಕೊಂತ ಇದ್ದೀವಿ. ಹಂಗಾಗಿ ನಾವು ಏನಾದ್ರೂ ಅವರು ನಮ್ಗೆ ಕ್ಷಮೆ ಕೇಳಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ನಾವು ರಾಜ್ಯಾಧ್ಯಕ್ಷರು ಏನಂತಾರೆ ಆ ರೀತಿ ನಾವು ನಡ್ಕಂತೀವಿ. ನಾವು ನೆಕ್ಸ್ಟ್ ಮುಂದಿನ ದಿನಗಳು ದೊಡ್ಡ ಹೋರಾಟನೆ ಮಾಡ್ತೀವಿ. ಎದೆಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.